ಹುಕ್ಕೇರಿ ತಾಲೂಕಿನ ಗ್ರಾಮಗಳಾದ ಸಾರಾಪುರ್, ಶಿರಹಟ್ಟಿ ಮತ್ತು ಕೆಡಿಸಿರಹಟ್ಟಿ ಸೇರಿದಂತೆ ಈ ಮೂರು ಗ್ರಾಮಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ್ದರಿಂದ ಸಾರಾಪುರ್ ಗ್ರಾಮದಲ್ಲಿ ರೈತರು ಪ್ರತಿಭಟನೆ ಮಾಡಿದರು. ಹುಕ್ಕೇರಿ ತಾಲೂಕಿನ ಗ್ರಾಮಗಳಾದ ಸಾರಾಪುರ್, ಶಿರಹಟ್ಟಿ ಮತ್ತು ಕೆಡಿಸಿರಹಟ್ಟಿ ಸೇರಿದಂತೆ ಕೇವಲ ಈ ಮೂರು ಗ್ರಾಮಗಳಿಗೆ ಮಾತ್ರ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲಾಗಿದೆ. ಈ ಗ್ರಾಮ ಹೊರತುಪಡಿಸಿ ಉಳಿದ ಎಲ್ಲ ಗ್ರಾಮದಲ್ಲಿ ಎಂದಿನಂತೆ ವಿದ್ಯುತ್ ಸಂಚರಿಸುತ್ತಿದೆ. ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಅಧಿಕಾರಿಗಳು ಮಲತಾಯಿ ಧೋರಣೆ ಎಸಗುತ್ತಿದ್ದಾರೆ ಎಂದು ತಾಲೂಕಿನ ಸಾರಾಪುರ್ ಗ್ರಾಮದಲ್ಲಿ ದಿಢೀರನೆ ರೈತರು ಪ್ರತಿಭಟನೆ ಮಾಡಿದರು. ಇದಕ್ಕೆ ಸಂಬಂಧಿಸಿದಂತೆ ಹಲವು ಬಾರಿ ಅಧಿಕಾರಿಗಳಿಗೆ ವಿಷಯ ತಿಳಿಸಿದರೂ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ ಎಂದು ಗ್ರಾಮಸ್ಥರು ದೂರಿದರು. ತಾಲೂಕಿನ ವಿವಿಧ ಗ್ರಾಮದಲ್ಲಿ ಕೊಡುವ ಹಾಗೆ ನಮಗೂ ಸಹ ವಿದ್ಯುತ್ ಬಳಕೆಗೆ ಅವಕಾಶ ಕಲ್ಪಿಸಿ ದಿನಕ್ಕೆ 4 ತಾಸಿಗಾದರೂ ವಿದ್ಯುತ್ ಕೊಟ್ಟು ಸಹಕರಿಸಿ ಎಂದು ಮನವಿ ಮಾಡಿದರು. ಇದೇ ರೀತಿ ಮುಂದುವರೆದಲ್ಲಿ ಗ್ರಾಮಸ್ಥರೆಲ್ಲರೂ ಸೇರಿ ಹೋರಾಟ ಮಾಡಬೇಕಾದೀತು ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದರು. ನಂತರ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಕಚೇರಿ ಅಧಿಕಾರಿಗಳು ಮತ್ತು ಗ್ರಾಮದ ಮುಖ್ಯಸ್ಥರು ಸೇರಿ ಸಮಸ್ಯೆ ಬಗೆಹರಿಸುವುದಾಗಿ ಹೇಳಿ ರೈತರು ಪ್ರತಿಭಟನೆ ಹಿಂಪಡೆಯುವಂತೆ ಮನವಿ ಮಾಡಿದರು. ಗ್ರಾಮದ ರೈತರು ಸಹ ಸ್ಪಂದಿಸಿ ಪ್ರತಿಭಟನೆ ಹಿಂಪಡೆದರು. ಮಾಡಿ ಕೇಳಿದ್ರೆ ಅಪ್ಪಿಸರ್ನ ಎಲ್ಲ ಹೋಗಿ ಕೇಳಿ ಹಿನ್ನೆಲೆ ಮಾಡಿಲೆ ಹೇಳ್ರು ಅವ್ರೇನು ಒಟ್ಟ ದಾತ್ ತಗೊಂಡಿಲ್ಲ. ಮೂರ್ ಊರಿಗೆ ಎಟ್ಟ ಕರೆಂಟ್ ಸಾಲ್ಟೇಜ್ ಐತೆ, ಬೇರೆ ಕಡೆ ಎಲ್ಲ ಅಲ್ಲಿದೆ ಎಲ್ಲಿ ತಂದು ಕೊಡ್ತಾರೋ, ಇಲ್ಲಿ ಇದೇ ಟಿ ಸಿದ್ ಕೊಡ್ತಾರೋ, ಇನ್ನು ಬೇರೆ ಕಡೆ ತಂದು ಕೊಡ್ತಾರೋ. ಈ ಮೂರು ಊರಿಗೆ ಎಟ್ಟ ಯಾಕೆ ಲೈನ್ ಸಾಲ್ಟೇಜ್? ಎರಡು ಶಿರೋಟಿ, ಸಾರಾಪುರ, ಈ ಉಳಿದ ಕಡೆರೆ ಇಲ್ಲೇ ಸಿಡಾಮ್ದಿಂದ ಅದು ಹುಕ್ಕೇರಿ ಲೈನ್ ಐತ್ರಿ. 12 ತಾಸು ಕಂಟಿನ್ಯೂ ಲೈನ್ ಕೊಡ್ತಾರೆ, ರಾತ್ರಿ 10ಕ್ಕೆ ಬಂದ್ರೆ ಹಗಲಿ 6 ಬೆಳಗಿನ 6ಕ್ಕೆ ಹೋಗ್ತಾವ್ರಿ. ಮುಂದೆ ಆ ಕಡೆ ಎಲ್ಲ ಎಲ್ಲಿ ತರ್ತಾರೋ, ಮತ್ತೆ ಈ ಕಡೆ ಎಟ್ಟ ಎಲ್ಲಿ ನಮ್ಮ ಕೊಂಡ್ತಂದು ಬೇರೆ ದೇಶದ ಹೊರದೇಶದ ಕೊಡತಾರನ್ರಿ. ನಮ್ಮ ಊರಿಗೆ ಲೈನ್ ಇಲ್ಲ, ನಮ್ಮ ಊರಿಗೆ ಈಗ ಹಗಲಿ 3 ತಾಸ ರಾತ್ರಿ 4 ತಾಸ ಕಂಟಿನ್ಯೂ ಕುಡ್ದಾತು, ಇವತ್ತು ನಮ್ಗೆ ಚಾಲು ಮಾಡ್ಬೇಕು, ಇಲ್ಲಂದ್ರ ನಾವು ಸತ್ತಾಗಿರ ಓಡಿ ಅದನ್ನ. ನಮಗೆ 7 ತಾಸು ಕರೆಂಟ್ ಬೇಕ್ರಿ, ರಾತ್ರಿ 4 ತಾಸು ಬೇಕ್ರಿ, ಹಗಲಿ 3 ತಾಸು ಬೇಕ್ರಿ. ಈ ಹಗಲಿ ಅಷ್ಟೇ ಕೊಡ್ತಾರ, ಒಂದ್ ದಿವಸ ರಾತ್ರಿ ಹಗಲಿ ಕೊಡಾನಿಲ್ಲ. ಅದ್ರ ಸಂಬಂಧ ರಾತ್ರಿ 911 ಶಿಫ್ಟ್ ಮಾಡಾಕು ನಡೆದಿತ್ತು. ಅದಕ್ಕೆ ನೀವು ಆಫೀಸರ್ಗಳು ನೋಡಿ ಮಾತಾಡಿ ಒಂದು ನಮ್ಗೆ ಸಹಾಯ ಮಾಡಿ ಕೊಡ್ರಿ, ನಾವು ಕೇಳತ್ತೇವೆ. ಇಲ್ಲಂದ್ರೆ ನಾವು ಕರೆಂಟ್ ಬಂದ್ ಮಾಡ್ಬೇಕನ್ನೋ, ನಮ್ಮ ಊರಿಗೆ ಕರೆಂಟೇ ಬೇಡ. ಮೂರು ಅಂತ ಹೇಳತ್ತೇವೆ. ಸಾರಾಪುರ ಶಿರಟ್ಟಿ ಕೇಳಿ, ಸಾರಾಪುರ ಎರಡು ಮೂರು ಊರು ರೀ, ಸಾರಾಪುರ ಶಿರಟ್ಟಿ ಕೇಳಿರಿ. ಇವು ಮೂರು ಊರಿಗೆ ಲೈನ್ ಒಟ್ಟು ಒಂದ್ ದಿವಸ ರಾತ್ರಿ ಬರತ್ತಾರೆ. ಹಂಗಾಗಬಾರ್ದು, ದಿನ 4 ತಾಸು ಬರಬೇಕು ಅಂದ್ರೆ ಇಲ್ಲಂದ್ರೆ ಇನ್ಕತ್ತಾಗ ಒಂದ್ ತಾಸು ಬಂದಿಲ್ಲ ನಮಗೆ. ಅದ್ರ ಟಿಸಿ ಪ್ರಾಬ್ಲಮ್ ಐತೆ ಅಂದ್ರೆ ನಾವು ಅದಕ್ಕೆ ಒಪ್ಪಿದ್ದವ್ರಿ. ಈಗ ಟಿಸಿ ಕುತ್ತಬೇಕಾದ್ರು ನಮಗೆ ಮತ್ತೆ ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಲೈನ್ ನಡೆದವ್ರಿ. ಅದ್ರ ಸಂಬಂಧ ನಾವು ಸ್ಟ್ರೈಕ್ ಮಾಡಿದಂಗೆ ಮಾಡಿದವ್ರಿ. ಇಲ್ಲಂದ್ರೆ ನಮ್ಮ ಮೂರು ಊರು ನಮ್ಗೆ ಒಟ್ಟ ಕರೆಂಟ್ ಕೊಡಬಾರ್ದ್ರೆ ನಾವು ಏನಾಗ್ತೈತೆ, ಒಮ್ಮೆ ಏನ್ ಹಾಳಾಗ್ತಾವ ಆಗ್ತೇವ್ರಿ. ಮತ್ತೆ 4 ದಿವಸ ಕೊಡೋದ, 4 ದಿವಸ ಇಲ್ಲಂದ್ರೆ ಒಣಿ ಎಲ್ಲ ಹಾಳಾಗ್ತಾವ್ರಿ. ಈ ಸಂದರ್ಭದಲ್ಲಿ ಎಎಸ್ ಪಾಟೀಲ್, ಶಂಕರ್ ಬಡಗಾವಿ, ರಾಮಪ್ಪ ಗೋಟೂರೆ, ಬಸಪ್ಪ ಮದ್ಕರಿ, ತುಕಾರಾಮ್ ಹಾಲಟ್ಟಿ, ಅಪ್ಪಸಾಬ್ ಬ್ಯಾಳಿ, ಸುರೇಶ್ ಬೆಳವಿ, ಸುರೇಶ್ ಪಾಟೀಲ್, ಯಲ್ಲಪ್ಪ ಹಾಲಟ್ಟಿ, ಸಿದ್ದಪ್ಪ ಪೂಜೇರಿ, ಬಸವನಿ ಹೊಸಮನಿ ಸೇರಿದಂತೆ ಮೂರು ಗ್ರಾಮದ ಗ್ರಾಮಸ್ಥರು 200ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.